ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಒಂದು ಪಿ ಯು ಸಿ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಮೊದಲನೇ ಬಾರಿ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟೊಂದು ಲೈಕ್ನ ಮಾಡಿ. ಬನ್ನಿ, ವಿಡಿಯೋ ಶುರು ಮಾಡೋಣ. ನಿಮಗೆ ಗೊತ್ತಿರೋಗೆ ಸೆಕೆಂಡ್ ಪಿ ಯು ಸಿ ರೆಗ್ಯುಲರ್ ವಿದ್ಯಾರ್ಥಿಗಳು ಮತ್ತು ಸೆಕೆಂಡ್ ಪಿ ಯು ಸಿ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಅಂತಿರುತ್ತೆ. ಸಿಲೆಬಸ್ ಕಡಿತ ಬಂದುಬಿಟ್ಟು ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಿಮಗೆ ಗೊತ್ತಿರೋಗೆ ಸಿಲೆಬಸ್ ಕಡಿತ ಬಂದುಬಿಟ್ಟು ಅಫಿಷಿಯಲ್ ಬಂದುಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದರು. ಬಟ್ ಯಾವ ವಿಷಯಗಳಲ್ಲಿ ಅಂತೇಳಿ ಮೆನ್ಷನ್ ಮಾಡಿರಲಿಲ್ಲ. ಮೆನ್ಷನ್ ಕೂಡ ಮಾಡಿದ್ದಾರೆ ಪಿ ಯು ಬೋರ್ಡ್ ಅವರು. ಏನಂದರೆ ನಿಮಗೆ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಅಂತ ಮೆನ್ಷನ್ ಮಾಡಿರಲಿಲ್ಲ. ಬಟ್ ಪಿ ಯು ಬೋರ್ಡ್ ಅವರು ಅಧಿಕೃತವಾಗಿ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಗೊತ್ತಿರೋಗೆ ನಿಮ್ಮದು ಭಾಷಾ ವಿಷಯಗಳಲ್ಲಿ ನಮಗೆ ಶೇಕಡ 30% ಸಿಲೆಬಸ್ನ ನಮಗೆ ರಿಡ್ಯೂಸ್ ಮಾಡ್ತಾಯಿದ್ದಾರೆ ಅಂತೇಳಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಪಿ ಯು ಬೋರ್ಡ್ ಅವರು ಇಲಾಖೆಯಿಂದ. ಮತ್ತು ಪಿ ಯು ಬೋರ್ಡ್ ಆರ್ ಸ್ನೇಹಲ್ ಮೇಡಮ್, ಪಿ ಯು ಬೋರ್ಡ್ ಡೈರೆಕ್ಟರ್ ಆದ ಆರ್ ಸ್ನೇಹಲ್ ಮೇಡಮ್ ಕೂಡ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ವಿದ್ಯಾರ್ಥಿಗಳೇ, ನೀವು ನೋಡ್ಬೋದು. ಅದೇ ರೀತಿ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ಸಿ ರೆಗ್ಯುಲರ್ ವಿದ್ಯಾರ್ಥಿಗಳು ಕೂಡ ಭಾಷಾ ವಿಷಯದಲ್ಲಿ ಶೇಕಡ 30% ಸಿಲೆಬಸ್ನ ರಿಡ್ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಭಾಷಾ ವಿಷಯಗಳನ್ನು ಹೊರತುಪಡಿಸಿ ಬೇರೆ ವಿಷಯಗಳಲ್ಲಿ 100% ಸಿಲೆಬಸ್ ಕೂಡ ಇರ್ತದೆ. ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳು ಕೂಡ ಆ್ಯಸ್ ಯೂಶ್ವಲ್ ಸೇಮು, ನಿಮಗೂ ಕೂಡ ಭಾಷಾ ವಿಷಯದಲ್ಲಿ ಶೇಕಡ 30% ಸಿಲೆಬಸ್ ಕೂಡ ರಿಡ್ಯೂಸ್ ಆಗಿರ್ತದೆ. ನಿಮಗೆ ರೆಗ್ಯುಲರ್ ವಿಷಯಗಳಲ್ಲಿ ರೆಗ್ಯುಲರ್ ಸಬ್ಜೆಕ್ಟ್ಗಳಲ್ಲಿ ನಮಗೆ ಯಾವುದೇ ರೀತಿ ಕಡಿತಾ ಇರಲ್ಲ. ಶೈಕ್ಷಣಿಕ ದೃಷ್ಟಿಯಿಂದ ನಾವು ಈ ಉದ್ದೇಶವನ್ನು ಮಾಡ್ಕೊಂಡಿದ್ದೀವಿ ಅಂತೇಳಿ ಪಿ ಯು ಬೋರ್ಡ್ ಡೈರೆಕ್ಟರ್ ಕೂಡ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಇದೇ April 16 ನಮಗೆ ಪರೀಕ್ಷೆ ಇರೋ ಕಾರಣ ಅದೇ ಟೈಮ್ ಟೇಬಲ್ ಕಂಟಿನ್ಯೂ ಆಗುತ್ತೆ. ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಅಂತ, ಸದ್ಯಕ್ಕೆ ಯಾವುದೇ ರೀತಿ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಫ್ಯೂಚರಲ್ಲಿ ಚೇಂಜಸ್ ಆದರೂ ಆಗಬಹುದು, ಬಟ್ ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ಪ್ರೆಸೆಂಟ್ ಬಂದುಬಿಟ್ಟು ಅದು ಯಾವುದೇ ರೀತಿ ಬದಲಾವಣೆ ಇಲ್ಲ ಅಂತೇಳಿ ಪಿ ಯು ಬೋರ್ಡ್ ಅವರು ಸ್ಟ್ರಿಕ್ಟಾಗಿ ಮೆನ್ಷನ್ ಕೂಡ ಮಾಡಿದ್ದಾರೆ. ನಂತರ ಬಂದುಬಿಟ್ಟು ನಿಮ್ಮ ಸಿಲೆಬಸ್ ರಿಡ್ಯೂಸ್ ಆಗಿದೆ ಒಂದು ಭಾಷಾ ವಿಷಯಗಳೇ. ಎರಡನೇ ಬಂದುಬಿಟ್ಟು ನಿಮ್ಮದು ಟೈಮ್ ಟೇಬಲ್ ಆ್ಯಸ್ ಯೂಶುವಲ್ ಟೈಮ್ ಟೇಬಲ್ ಇರ್ತದೆ ಅಂತ ಮೆನ್ಷನ್ ಮಾಡಿದ್ದಾರೆ. ನಮ್ಮ ಮೂರನೇ ಬಂದುಬಿಟ್ಟು ನಿಮಗೆ ಹೆಚ್ಚು ಆಪ್ಷನ್ಗಳನ್ನು ನಾವು ಕೊಡ್ತೀವಿ ಅಂತೇಳಿ ಪಿ ಯು ಬೋರ್ಡಿಂದ ನಿಮಗೆ ಆದೇಶ ಕೂಡ ಬಂದಿದ್ದು. ನಿಮಗೆ ಗೊತ್ತಿರೋಕ್ಕೆ ನಾನು ಕೂಡ ಹೇಳಿದ್ದೆ, ಕೋವಿಡ್ ಇರೋ ಕಾರಣ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಹೆಚ್ಚು ಆಪ್ಷನ್ಗಳನ್ನು ನಾವು ಕೊಡ್ತೀವಿ. ವಿದ್ಯಾರ್ಥಿಗಳು ಆಪ್ಷನ್ನ ಚೂಸ್ ಮಾಡಿ ಅಟೆಂಡ್ ಮಾಡಬೇಕಾಗುತ್ತೆ ಅಂತೇಳಿ ಪಿ ಯು ಬೋರ್ಡ್ ಅವರು ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿರ್ತಾರೆ ವಿದ್ಯಾರ್ಥಿಗಳು.